ಯಾವತ್ತೂ ಹಿಂದೂ ಸಮಾಜ ದೇವರು ಧರ್ಮ ಸಂಸ್ಕೃತಿ ಇದರ ಕಡೆಗೆ ಬಹಳ ಕಾಲದಿಂದ ಲಕ್ಷ್ಯ ಕೊಟ್ಟು ಅದನ್ನು ಬೆಳೆಸಿಕೊಂಡು ಬಂದ ಸಮಾಜ. ನಮ್ಮಲ್ಲಿ ಒಂದು ಮಾತಿದೆ, ಕಲ್ಲಿದ್ದಲ್ಲಿ ಕೈ ಮುಗಿಯೋದು, ಮೂರ್ತಿ ಇದ್ದಲ್ಲಿ ಹೂ ಹಾಕೋದು. ಈ ಸಂಪ್ರದಾಯ ಈ ಆಚರಣೆಗಳನ್ನು ಬಹಳ ಕಾಲದಿಂದ ನಾವುಗಳು ನಡೆಸಿಕೊಂಡು ಬಂದವರು. ನಮ್ಮ ಹಿರಿಯವರು ಹೇಳಿದ್ದು ಅದನ್ನೇ, ಸಂಸ್ಕೃತಿಯನ್ನು ಉಳಿಸಿ ಸಂಸ್ಕಾರವನ್ನು ಬೆಳೆಸಿ ಆ ಮೂಲಕವಾಗಿ ಧರ್ಮ ಮತ್ತು ರಾಷ್ಟ್ರವನ್ನು ಕಟ್ಟಬೇಕು ಅನ್ನುವ ಕಾರಣವನ್ನು ಹಿಡ್ಕೊಂಡು ನಮ್ಮವರು ನಮ್ಮನ್ನು ಬೆಳೆಸ್ತಾ ಬಂದರು. ಈಗಾಗಲೇ ನವರಾತ್ರಿಯ ಕಾಲಘಟ್ಟ ಮುಗಿದಿದೆ, ಈಗಾಗಲೇ ದೀಪಾವಳಿಯ ಕಾಲಘಟ್ಟ ಮುಗಿಯುವ ಹಂತಕ್ಕೂ ಬಂದಿಲ್ಲ, ಪ್ರಾರಂಭ ಆಗಿದೆ ಅಷ್ಟೇ. ನಮಗೆ ದೀಪಾವಳಿ ಯಾವಾಗ ಮುಗಿಯುವುದು ಅಂತ ಕೇಳಿದರೆ ಮುಂದೆ ಬರುವ ತುಳಸಿ ಪೂಜೆಯ ಅರ್ಥಾತ್ ಉತ್ಥಾನ ದ್ವಾದಶಿಯ ಸಂದರ್ಭದಲ್ಲಿ ನಮಗೆ ದೀಪಾವಳಿಯ ಒಂದು ಹಂತ ಮುಗಿಯೋದು ಉತ್ಥಾನ ದ್ವಾದಶಿ ಅರ್ಥಾತ್ ದೀಪಾವಳಿ ಮುಂದಿನ ಶುಕ್ರವಾರ ಬರ್ತದೆ. 24ನೆಯ ತಾರೀಕಿನಂದು ನಮಗೆ ಉತ್ಥಾನ ದ್ವಾದಶಿ ಬರ್ತದೆ. ಪಶ್ಚಿಮ ಜಾಗರ ಪೂಜೆ ಅಂತ ಇದೆ ಭಗವಂತನಿಗೆ. ಯಾಕೆ ನಮ್ಮ ಹಿರಿಯವರು ಆ ಪೂಜೆಯನ್ನು ಉಲ್ಲೇಖ ಮಾಡಿ ಹೇಳಿದರು ಅಂತ ಕೇಳಿದರೆ, ಪೂರ್ವಾಂಬುದಿಯಲ್ಲಿರುವಂತಹ ಉದಯಿಸುವ ಭಾಸ್ಕರ ಸಮುದ್ರದಲ್ಲಿ ಜಾರಿ ಪಶ್ಚಿಮ ಭಾಗಕ್ಕೆ ಏಳ್ತಾನೆ. ಆವಾಗ ಪಶ್ಚಿಮ ಜಾಗರ ಪೂಜೆಯನ್ನು ಮಾಡಿ ಭಗವಂತನನ್ನು ಎಬ್ಬಿಸಿದರೆ ನಮ್ಮ ಬದುಕು ಹಸನಾಗ್ತದೆ ಎನ್ನುವ ಮಾತನ್ನು ನಮ್ಮ ಹಿರಿಯವರು ಬಹಳ ಕಾಲದಿಂದ ಹೇಳ್ತಾ ಬಂದಿದ್ದಾರೆ. ಅಂತಹ ನಿಷ್ಠೆಯನ್ನು ನಡೆದುಕೊಂಡ ಸಮಾಜಕ್ಕೆ ತುಳಸಿ ಪೂಜೆಯಂದು ಭಗವಂತ ಬ್ರಹ್ಮರಥೋತ್ಸವಕ್ಕೆ ಬಂದು ನಮ್ಮನ್ನು ಎಲ್ಲರನ್ನ ಕಾಣುವಂತಹ ಒಂದು ಸುದಿನ. ಹಾಗಿದ್ರೆ ಈಗ ಭಗವಂತ ಎಲ್ಲಿದ್ದಾನೆ ಅಂತ ಕೇಳಿದರೆ, ಭಗವಂತನ ಬಗ್ಗೆ ಉಲ್ಲೇಖ ಮಾಡುವಂತಹ ಜ್ಞಾನಿಗಳು ಹೇಳಿದರು ಅವ ಶಯನಾವಸ್ಥೆಯಲ್ಲಿದ್ದಾನೆ ಅಂತ ಹೇಳಿ. ಶಯನ ಅಂದರೆ ನಿದ್ರೆ ಅಂತ ಅರ್ಥ ಅಲ್ಲ, ಸಾಮಾನ್ಯವಾಗಿ ಮಲಗುವುದು ಅಂತ. ಮಲಗುವುದು ಅಂತಂದ ಅರ್ಥ ಬಂದಾಗ ನಿದ್ರೆಯೇ ಬರಬೇಕು ಅಂತ ಇಲ್ಲ, ಕಣ್ಣು ಮುಚ್ಚಿನೂ ಮಲಗಬಹುದು, ಕಣ್ಣು ಬಿಟ್ಟು ಮಲಗಬಹುದು. ಭಗವಂತ ಯಾವಾಗಲೂ ಕಣ್ಣು ಬಿಟ್ಟು ಮಲಗ್ತಾನೆ, ಕಣ್ಣು ಮುಚ್ಚಿ ಮಲಗುವುದಿಲ್ಲ. ಅಕಸ್ಮಾತ್ ಭಗವಂತ ಏನಾದರೂ ಕಣ್ಣು ಮುಚ್ಚಿ ಮಲಗಿದರೆ ನಮ್ಮಂಥವರು ಹೀಗಿರಲಿಕ್ಕೆ ಸಾಧ್ಯವೂ ಇಲ್ಲ, ಕೊರೋನಾ ಕಾಲಘಟ್ಟದ ನಂತರದಲ್ಲಿ ನಾವು ಬದುಕುಳಿಯಲಿಕ್ಕೂ ಸಾಧ್ಯವಿಲ್ಲ. ಹಾಗಾಗಿ ಭಗವಂತ ಕಣ್ಣು ತೆರೆದೇ ನಮ್ಮನ್ನು ಕಾಣ್ತಾ ಇದ್ದಾನೆ ಎನ್ನುವಂತಹ ವಿಶೇಷವಾಗಿರ್ತಕ್ಕಂಥ ನಂಬಿಕೆಯಿಂದ ಬದುಕಿದ ಒಂದು ಆರುಷೇಯ ಸಮಾಜವಿದ್ದರೆ ಅದು ಹಿಂದೂ ಸಮಾಜ. ಅಂತಹ ಹಿಂದೂ ಸಮಾಜಕ್ಕೆ ಆವಾಗಾವಾಗ ನಿದ್ರೆಯ ಅವಸ್ಥೆಗಳು ಆವಾಗಾವಾಗ ಬರ್ತದೆ. ಆವಾಗಾವಾಗ ಬರುವಂಥ ನಿದ್ರೆಯಿಂದ ಹಿಂದೂ ಸಮಾಜ ಮತ್ತೆ ಎಚ್ಚೆತ್ತುಕೊಳ್ಳಬೇಕು ಅಂತ ಹೇಳಿನೇ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗದಳ ಪದೇ ಪದೇ ಹಿಂದೂಗಳನ್ನು ತಟ್ಟುತ್ತಾ ಇದೆ. ಗೋಪೂಜೆ ಮಾಡುವುದರ ಮುಖೇನ, ಆ ಗೋವನ್ನು ಪೋಷಿಸುವುದರ ಮುಖೇನ, ಆ ಗೋವನ್ನು ಸಂರಕ್ಷಿಸುವುದರ ಮುಖೇನ ವಿಶ್ವ ಹಿಂದೂ ಪರಿಷತ್ ಭಜರಂಗದಳ ಆವಾಗಾವಾಗ ಹಿಂದೂ ಸಮಾಜವನ್ನು ತಟ್ಟುತ್ತದೆ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಹಿಂದೂ ಸಮಾಜದ ಸ್ಪಂದನೆ ಏನಿದೆ ಅದು ಬಹಳ ಕಡಿಮೆ ಅಂತ ಅನ್ನಿಸ್ತದೆ ನಮಗೆ. ಹಿಂದೂ ಸಮಾಜ ಹೇಗೆ ಸ್ಪಂದನೆ ಕೊಡಬೇಕು ಅಂತ ಕೇಳಿದರೆ ನೀವು ಒಮ್ಮೆ ಯೋಚನೆ ಮಾಡಬೇಕು. ನಮ್ಮ ಬದಿಯಲ್ಲಿ ಒಬ್ಬ ಭಜರಂಗಿ ಕುಳಿತುಕೊಂಡಿದ್ದಾನೆ, ಲತೀಶ್ ಗುಂಡಿಯ. ಆ ಹುಡುಗನನ್ನು ಹಿಸ್ಟ್ರಿಯನ್ನು ನೀವು ತೆಗೆದ್ರೆ, ಆ ಹುಡುಗನ ಇತಿಹಾಸವನ್ನು ನೀವುಗಳು ತೆಗೆದ್ರೆ ನಿಮ್ಗೆ ಗೊತ್ತಾಗ್ತದೆ ಲತೀಶ್ನ ಜೀವನ ಏನು ಅಂತ. ಯಾರಿಗೋಸ್ಕರ ಕೇಸ್ ಹಾಕ್ಕೊಂಡ? ಆದರೆ ಇವತ್ತು ಜಿಲ್ಲಾಡಳಿತ ಗಡೀಪಾರನ್ನು ಆದೇಶ ಮಾಡಿದೆಯಂತೆ. ಎಸ್ ಪಿ ಸಾಹೇಬರಿಗೆ ಕೇಳ್ತೇನೆ, ನೀವು ಮೊದಲು ಗಡೀಪಾರ್ ಮಾಡಬೇಕಾಗಿದ್ದದ್ದು ವಕ್ಬ್ ಸಚಿವ ಇದ್ದಾನಲ್ಲ ಅನಾಮತ್ತಾಗಿ ಬಂದವ ಜಮೀರ್ ಖಾನ್, ಅವನನ್ನು ಮೊದಲು ನೀವು ಗಡೀಪಾರ್ ಮಾಡಬೇಕು. ಇಲ್ಲಿಗಲ್ಲ, ಪಾಕಿಸ್ತಾನಕ್ಕೆ ಇಲ್ಲಿಗಲ್ಲ, ಇಲ್ಲಿ ಅವನನ್ನು ಇರಿಸಲೇಬಾರದು, ಪಾಕಿಸ್ತಾನಕ್ಕೆ ಅವನನ್ನು ಗಡೀಪಾರ್ ಮಾಡಬೇಕು. ತಾಕತ್ತಿದೆಯಾ ನಿಮಗೆ ಎಸ್ ಪಿ ಸಾಹೇಬ್ರೇ? ಏನಾದ್ರು ಸ್ವಲ್ಪನು ನಿಮಗೆ ಕಾನೂನಿನ ಅರಿವಿದೆಯಾ? ಕೇಸ್ ಹೆಂಗೆ ಮಾಡಬೇಕು, ಯಾರ ಮೇಲೆ ಹೆಂಗೆ ಕೇಸ್ ಮಾಡಬೇಕು, ಯಾರನ್ನು ಗಡೀಪಾರ್ ಮಾಡಬೇಕು, ಯಾರ ಮೇಲೆ ದರೋಡೆ ಕೇಸನ್ನು ಹಾಕಬೇಕು, ಸ್ವಲ್ಪ ಆದರೂ ನಿಮಗೆ ಕಾನೂನಿನ ಜ್ಞಾನ ಇದ್ದರೆ, ಒಮ್ಮೆ ನೀವು ಕಾನೂನಿನ ಪುಟವನ್ನು ತೆರೆದು ಒಮ್ಮೆ ಅಧ್ಯಯನ ಮಾಡಿ ನೋಡಿ ಕಾನೂನಿಯನ್ನು ಹೇಳ್ತದೆ. ಯಾವುದಕ್ಕೋಸ್ಕರ ಈ ಮಕ್ಕಳು ಕೇಸ್ ಹಾಕ್ಕೊಂಡ್ರು?
ಯಾರ ಮನೆಯನ್ನು ಉಳಿಸ್ಲಿಕ್ಕೆ ಕೇಸ್ ಹಾಕ್ಕೊಂಡ್ರು? ಇಂತಹ ಗೋವುಗಳನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ 10-20 ಕೇಸ್ಗಳು ಆ ಮಕ್ಕಳ ಮೇಲೆ ಇದ್ದಾವೆ. ಗೋಹತ್ಯಾ ನಿಷೇಧ ಕಾನೂನು ಬಂದಿದೆ. ಎಲ್ಲಿ ಸರಿಯಾಗಿ ಆ ಕಾನೂನು ಜಾಗೃತಿಯಾಗಿದೆ ಎನ್ನುವುದನ್ನು ಸಮಾಜಕ್ಕೆ ಹೇಳಿ ಜಿಲ್ಲಾಡಳಿತ ಗಮನಿಸಬೇಕು. ನಿಮಗೆ ಏನಾದರೂ ಸ್ವಲ್ಪನಾದರೂ ನ್ಯಾಯ ನೀತಿ ಧರ್ಮ ಏನಾದರೂ ಇದ್ದರೆ ನೀವು ಲತೀಶ್ನನ್ನು ಗಡಿಪಾರು ಮಾಡೋದಲ್ಲ, ವಜ್ರದೇವಿ ಸ್ವಾಮೀಜಿಗಳನ್ನು ಗಡಿಪಾರು ಮಾಡಿ. ನಿಮಗೆ ತಾಕತ್ತಿದ್ದರೆ ನೀವು ಮೊದಲು ಆ ಕೆಲಸ ಮಾಡಿ, ಮತ್ತೆ ಬಾಕಿದ್ದೆಲ್ಲ ಮಾಡಿ. ಯಾವ ಕಡೆಗೆ ನೀವು ಗಡಿಪಾರು ಮಾಡ್ತೀರಿ? ಬಳ್ಳಾರಿಗ ಅಲ್ಲ, ಕರಾಚಿಗ? ಎಲ್ಲಿಗೆ ನೀವು ಗಡಿಪಾರು ಮಾಡ್ತೀರಿ? ಒಂದು ನೋಟಿಸ್ ಕೊಡಿ ನಮಗೆ. ನಿಮ್ಗೆ ಅನುಕೂಲ ಇದ್ದರೆ ನಮ್ಮನ್ನೊಮ್ಮೆ ಗಡಿಪಾರು ಮಾಡಿ ನೋಡಿ, ಮತ್ತೆ ಅವರನ್ನೆಲ್ಲ ಗಡಿಪಾರು ಮಾಡಿ. ಏನು ದೌರ್ಭಾಗ್ಯ ನೋಡಿ. ಸರ್ಕಾರಕ್ಕೆ ನಮ್ಮ ಮಕ್ಕಳನ್ನು ಕಂಡ್ರೆ ಭಯ, ನಮ್ಮ ಮಕ್ಕಳನ್ನು ಕಂಡ್ರೆ ಹೆದರಿಕೆ. ಯಾಕೆ ಹೆದರಬೇಕು? ಸರ್ಕಾರ ನಡೆಸಿ ಉಚಿತವಾಗಿ ಕೊಟ್ಟುಕೊಂಡು ಸಮಾಜವನ್ನು ಪೋಷಣೆ ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ಬಹುಪರಾಕ್ ಅನ್ನುವಂಥ ಜನ ನಾವು. 5 ಯೋಜನೆಯನ್ನು ಕೊಟ್ಟಿದ್ದೀರಿ, ಸಮಾಜ ಒಳ್ಳೆಯದಾಗಬೇಕು ಅಂತ ಕೊಟ್ಟಿದ್ದೀರಿ, ನಮ್ಮ ತಾಯಂದರು ಖುಷಿಯಲ್ಲಿ ಇರಬೇಕು ಅಂತ ಕೊಟ್ಟಿದ್ದೀರಿ, ಮತ್ತು ಈ ದುಃಖ ಯಾಕೆ? ಆ ಮಧ್ಯದಲ್ಲಿ ಈ ದುಃಖ ಯಾಕೆ ತಂದಿರಿಸ್ತಾ ಇದ್ದೀರಿ ಆ ಮನೆಯ ಒಳಗೆ? ಲತೀಶ್ನನ್ನು ನಿಮಗೆ ಗಡಿಪಾರು ಮಾಡಬಹುದು. ಲತೀಶ್ನಂತಹ 1,000 ಯುವಕರು ಹುಟ್ಟಿದರೆ ಮುಂದಿನ ದಿನಗಳು ನಿಮಗೆ ಬಹಳ ಕಷ್ಟ ಆಗಬಹುದು ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇವೆ. ಚನ್ನಕೇಶವನ ಮಂದಿರದ ಎದುರು ಹೇಳುವ ಮಾತು ನಾವು. ಸ್ವಲ್ಪ ಯೋಚನೆ ಮಾಡಿ, ಯಾವುದಕ್ಕೋಸ್ಕರ ಹಿಂದೂ ಸಮಾಜ ಇವತ್ತು ಬಾಳ್ತಾ ಇದೆ? ನಮ್ಮ ಹಿರಿಯವರು ಕೊಟ್ಟಿರುವಂತಹ ಸಂಸ್ಕಾರ, ಹಿರಿಯವರು ಕೊಟ್ಟಿರುವಂತಹ ಸಂಸ್ಕೃತಿ ಹಂಚಿ ತಿನ್ನಬೇಕು. ಮಿಥಿಲಾ ಪಟ್ಟಣಕ್ಕೆ ನಿಮಿ ರಾಜನಾಗಿದ್ದ, ಅವನು ತುಂಬ ಕಾವ್ಯಶಾಲಿ ರಾಜ. ಮಂತ್ರಿಯ ಜೊತೆ ಯಾವಾಗಲೂ ಕೂಡ ಕಾವ್ಯ ಮೀಮಾಂಸೆಯನ್ನು ಚರ್ಚೆ ಮಾಡಿ ಒಂದರ್ಧ ಗಂಟೆ ಸುಭಾಷಿತಗಳನ್ನು ಹೆಕ್ಕಿ ಮಂತ್ರಿಯ ಜೊತೆ ಚರ್ಚೆ ಮಾಡಿ ಅವನು ಅವನ ನಿತ್ಯದ ಕರ್ತವ್ಯವನ್ನು ಮುಗಿಸಿಕೊಂಡು ನಿದ್ರಾವಸ್ಥೆಗೆ ಹೋಗ್ತಿದ್ದ. ಒಂದು ದಿವಸ ಏನಾಯಿತು, ರಾಜಸ್ಥಾನದ ದರ್ಬಾರು, ರಾಜದರ್ಬಾರು ನಡೆದ ನಂತರ ಇನ್ನೇನು ಮಂತ್ರಿಯಲ್ಲಿ ಚರ್ಚೆ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡುವ ಸಂದರ್ಭದಲ್ಲಿ ಒಮ್ಮೆ ನಿಮಿಯ ಕಣ್ಣು ಆಕಾಶದ ಕಡೆಗೆ ಹಾರಿತು. ನಿಮಿ ಆಕಾಶದ ಕಡೆಗೆ ನೋಡುವಾಗ ಒಂದು ಹದ್ದು ಮಾಂಸವನ್ನು ಹೊತ್ಕೊಂಡು ಹೋಗ್ತಾ ಇದೆ, ಮಾಂಸದ ಒಂದು ತುಂಡನ್ನು ಹೊತ್ಕೊಂಡು ಹೋಗ್ತಾ ಇದೆ. ಅದರ ಹಿಂದೆ ಒಂದಷ್ಟು ಹದ್ದುಗಳು ಆ ಹದ್ದನ್ನು ಕುಟುಕ್ತಾ ಇತ್ತು. ಈ ಮಾಂಸವನ್ನು ಹಿಡ್ಕೊಂಡಿದ್ದಂಥ ಹದ್ದು ಅರ್ಥಾತ್ ಗಿಡುಗ ಬಹಳ ಪ್ರಯಾಸಪಟ್ಟು ಹೆಂಗಾದರೂ ಅದನ್ನು ನಾನು ನನ್ನ ಗೊಂಟ್ಲಲ್ಲಿ ಇಳಿಸಬೇಕು ಅಂತ ಯೋಚನೆ ಮಾಡಿದರೆ ಉಳಿದ ಹದ್ದುಗಳು ಯಾವುದು ಕೂಡ ಬಿಡ್ತಾ ಇಲ್ಲ. ಈ ಕಾಟದಿಂದ ತಪ್ಪಿಸಿಕೊಳ್ಳಬೇಕು ಅಂತ ಭಾವಿಸಿದ ಆ ಹದ್ದು ತನ್ನ ಕಾಲಲ್ಲಿದ್ದಂಥ ಮಾಂಸವನ್ನು ಬಿಟ್ಟುಬಿಟ್ಟಿತ್ತು. ಆಕಾಶಯಾನ ಮಾಂಸ ಕೆಳಗೆ ಬಿತ್ತು. ಕೆಳಗೆ ಬಿದ್ದಾಗ ಅದನ್ನು ಇನ್ನೊಂದು ಹದ್ದು ಹಿಡ್ಕೊಂಡಿತು. ಆ ಹದ್ದು ಹಿಡ್ಕೊಂಡಾಗ ಉಳಿದ ಹದ್ದುಗಳು ಆ ಹದ್ದುವಿನ ಮೇಲೆ ಎಗರಿಕೊಳ್ತಾ ಇತ್ತು. ಹೀಗೆ ಪ್ರಸಂಗ 2 ಸಲ 3 ಸಲ 4 ಸಲ 5 ಸಲ ನಿರಂತರ ನಡೀತಾ ಹೋಯಿತು. ಕಡೆಗೆ ಒಂದು ಹದ್ದು ಹಿಡ್ಕೊಂಡಾಗ ಆ ಹದ್ದನ್ನು ಕುಕ್ಕಿ ಕುಕ್ಕಿ ರಕ್ತವನ್ನೆಲ್ಲ ಒಸರಿ ರಕ್ತ ಭೂಮಿಗೆ ಬೀಳುವ ಸ್ಥಿತಿ ಬಂತು. ಇದನ್ನು ಕಂಡ ನಿಮಿ ಮಹಾರಾಜ ಮಂತ್ರಿಗೆ ಹೇಳ್ತಾನೆ, ಭಂಡಾರದ ಒಳಗೆ ದವಸ ಧಾನ್ಯಗಳು ಬೇಕಾಬಿಟ್ಟು ಬಂದುಬಿಟ್ಟಿದೆ. ಈ ವರ್ಷ ನಮ್ಮ ರಾಜ್ಯದಲ್ಲಿ ಬರಗಾಲ ಇಲ್ಲ, ಕರ್ನಾಟಕದಲ್ಲಿ ಬರಗಾಲ ಉಂಟು. ದಾರ್ಶಿಯ ನೋಡಿ, ಆಳುವವರು ಹೇಗಿದ್ದಾರೆ ಎನ್ನುವುದನ್ನು ಈ ಪರಿಸ್ಥಿತಿಯನ್ನು ನೋಡಿ ಗಮನಿಸಿದರೆ ಸಾಕು, ಇದಕ್ಕಿಂತ ಹೆಚ್ಚು ಮಾತಾಡೋಲ್ಲ ನಾವು. ರಾಜ ಹೇಳಿದ, ಈ ದೇಶದಲ್ಲಿ ಬರಗಾಲ ಇಲ್ಲ, ಒಳ್ಳೆಯ ಕಾಲ, ದವಸ ಧಾನ್ಯಗಳೆಲ್ಲ ಭಂಡಾರದಲ್ಲಿ ತುಂಬಿಕೊಂಡಿದ್ದಾವೆ. ನಾನು ಆಕಾಶವನ್ನು ದಿಟ್ಟಿಸಿ ನೋಡಿದಾಗ ಹದ್ದುಗಳ ಸ್ಥಿತಿಯನ್ನು ಗಮನಿಸಿದೆ. ಒಂದು ಆಹಾರಕ್ಕಾಗಿ ಎಷ್ಟು ಹದ್ದುಗಳು ಆಕ್ರಮಿಸ್ತಾ ಇದ್ದಾವೆ. ನಮ್ಮ ರಾಜ್ಯದಲ್ಲೂ ಪರಿಸ್ಥಿತಿ ಹೀಗೆ ಬರಬಾರದು, ಹಾಗಾಗಿ ಒಳಗಿರುವ ದವಸ ಧಾನ್ಯಗಳನ್ನೆಲ್ಲ ಬಹುಜನರಿಗೆ ಅರ್ಥಾತ್ ಪ್ರಜೆಗಳಿಗೆ ಹಂಚಿಬಿಡಿ ಅಂದ ರಾಜ. ಹಂಚಿ ಬಿಟ್ಟದ್ದೇ ಬಿಟ್ಟದ್ದು, ಇಡೀ ರಾಜ್ಯ ಸುಭಿಕ್ಷವಾಗಿ ನೆಲೆ ನಿಂತಿತ್ತು. ಸುಭಿಕ್ಷವಾಗಿ ನೆಲೆ ನಿಂತಹ ಸ್ಥಿತಿಯನ್ನು ಕಂಡಂತಹ ನಿಮಿ ಮಹಾರಾಜ ಬಹಳ ಸಂತುಷ್ಟಿಯನ್ನು ಪಡೆದ, ಸಮಾಜಕ್ಕೊಂದು ಸಂದೇಶ ಕೊಟ್ಟ, ನಮ್ಮಲ್ಲಿ ಏನಿದೆ ಅದನ್ನು ಹಂಚಿ ತಿನ್ನೋಣ, ಹೊಂಚಿ ತಿನ್ನೋದು ಬೇಡ ಅಂದ ರಾಜ. ಹಿಂದೂ ಸಮಾಜ
ಈ ಕಡೆಗೆ ಹೆಚ್ಚು ಒಲವು ಕಟ್ಟ ಸಮಾಜ. ಅನೇಕತೆಯಲ್ಲಿ ಏಕತೆ, ಏಕತೆಯಲ್ಲಿ ವಿವಿಧತೆ, ವಿವಿಧತೆಯಲ್ಲಿ ವೈವಿಧ್ಯತೆಯನ್ನು ಕಂಡ ಸಮಾಜ ಒಂದಿದ್ದರೆ ಅದು ಹಿಂದೂ ಸಮಾಜ. ಒನ್ ಟು ತ್ರೀ ಮೆಟ್ರೋ ಬಿಗ್ ಬಜಾರ್ ಸೇಲ್ ಶಿವಕೃಪಾ ಕಲಾಮಂದಿರ ಹಳೆ ಬಸ್ ನಿಲ್ದಾಣ ಸುಳ್ಯ ಪ್ರಸ್ತುತಪಡಿಸುತ್ತಿದೆ ದಸರಾ ಮತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್. ನಮ್ಮಲ್ಲಿ ಯಾವುದೇ ವಸ್ತು ಕೊಂಡರೂ ಕೇವಲ ₹199 ಮಾತ್ರ. ಮನೆ ಬಳಕೆ ವಸ್ತುಗಳು, ಪ್ಲಾಸ್ಟಿಕ್ ಐಟಂಗಳು, ಗಿಫ್ಟ್ ಐಟಂಗಳು, ಕಲ್ಕತ್ತಾ ರೆಡಿಮೇಡ್, ತಿರುಪುರ್ ಕಾಟನ್ ಐಟಂಗಳು ಎಲ್ಲವೂ ಒಂದೇ ಸೂರಿನಡಿ. ಭಾನುವಾರವೂ ತೆರೆದಿರುತ್ತವೆ. ಪ್ರತಿದಿನವೂ ಹೊಸ ಸ್ಟಾಕ್ಗಳು. ಹಿಂದೆ ಭೇಟಿ ಕೊಡಿ 123 ಮೆಟ್ರೋ ಬಿಗ್ ಬಜಾರ್ ಸೇಲ್ ಶಿವಕೃಪಾ ಕಲಾಮಂದಿರ ಹಳೆ ಬಸ್ ನಿಲ್ದಾಣ ಸುಳ್ಯ. ಸಂಪರ್ಕಿಸಿ 7904007829. 7904007829.